ತನಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನೀರಿನ ಬೆಲೆ ಏನು ಅಂತ ಗೊತ್ತಿರಲಿಲ್ಲ, ನೀರಿನ ಸಮಸ್ಯೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಆದ್ರಿಂದ ನೇತ್ರಾವತಿ ನದಿ ತಿರುವಿನ ಹೋರಾಟ ಇರಲಿ, ಅಥವಾ ಪಶ್ಚಿಮ ಘಟ್ಟದ ಹಾಳುಗೆಡ್ತಕ್ಕಂತ ಹೋರಾಟ ಯೋಜನೆ ಇರಲಿ, ಅಥವಾ ಸಾರ್ವಜನಿಕರ 12 ಕೋಟಿ ತೆರಿಗೆ ಹಣ ಲೂಟಿ ಮಾಡತಕ್ಕಂತ ಯೋಜನೆ ಇರಲಿ, ಇದರನ್ನ ವಿರೋಧಿಸತಕ್ಕಂತ ಗೋಜಿಗೆ ನಮ್ಮ ಜನ ಅಷ್ಟಾಗಿ ಗಮನ ಕೊಡಲಿಲ್ಲ. ಆದ್ರೆ ಮಂಗಳೂರು ನಗರಕ್ಕೆ ಸಪ್ಲೈ ಆಗ್ತಕ್ಕಂತ ನೀರಿನ ಪೈಪ್ ಒಡೆದು ಇವತ್ತಿಗೆ 3ನೇ ದಿವಸ ಆಯ್ತು, ಯಾರ ಮನೆಯಲ್ಲೂ ನೀರಿಲ್ಲ. ಎಲ್ಲ ಆಚೆ ಈಚೆ ಮನೆಗೆ ಫೋನ್ ಮಾಡಿ ನಿಮ್ಮ ಮನೆ ಟ್ಯಾಂಕಿಯಲ್ಲಿ ನೀರುಂಟಾ ಅಂತ ಕೇಳ್ತಾ ಇದ್ದಾರೆ. ಇದು ಕೇವಲ ಕ್ಷಣಿಕ ಅಂತ ತಿಳ್ಕೊಳ್ಬಹುದು. ಮುಂದೆ ಇದು ಈಗ ಒಡೆದ ಟ್ಯಾಂಕಿಯನ್ನ ಒಡೆದ ಪೈಪ್ ಲೈನ್ ಕಾಮಗಾರಿಯನ್ನ ಸರಿ ಮಾಡಿದ್ರೆ ನೀರು ಬರುತ್ತೆ. ಆದ್ರೆ ಒಂದು ಪಕ್ಷ ಪಶ್ಚಿಮ ಘಟ್ಟವನ್ನ ಒಡೆದು ನೇತ್ರಾವತಿ ನದಿಯನ್ನ ತಿರುಗಿಸಿಕೊಂಡು ಹೋದ್ರೆ ಇವತ್ತು 3 ದಿವಸಗಳಿಂದ ನೀವೇನು ಅನುಭವಿಸ್ತಾ ಇದ್ದೀರಿ? ಇದು ತಲೆ ತಲಾಂತರಗಳವರೆಗೆ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳ ಕಾಲದವರೆಗೂ ಇದನ್ನು ಅನುಭವಿಸ್ಕೊಂತ ನೀವು ಘಟ್ಟಕ್ಕೆ ಇಲ್ಲ ಇನ್ನೊಂದು ಯಾವುದೋ ಊರಿಗೆ ಗುಳೆ ಹೋಗ್ಬೇಕಾದೀತು. ಇದು ಎಚ್ಚರ. ಇವತ್ತೇ ನೀವು ಹೋರಾಟ ಪ್ರಾರಂಭಿಸಬೇಕು. ಇವತ್ತೇ ಮಾತಾಡ್ಲಿಕ್ಕೆ ಕಲಿರಿ. ಇವತ್ತೇ ಫೋನ್ ತಕೊಳ್ಳಿ, ನಿಮ್ಮ ನಾಯಕರಿಗೆ ಫೋನ್ ಮಾಡಿ ಉಗಿಲಿಕ್ಕೆ ಶುರು ಮಾಡಿ. ಸ್ಪೀಕ್ ಇಂಡಿಯಾ .net.